ಹಲೋ, ಎನಾಲಿಟಿಕಲ್ ಮೀ ಚಾನೆಲ್ನಲ್ಲಿ ಇವತ್ತು ನಾನು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಬೇಕಾದಂತಹ ತಯಾರಿಗಳ ಬಗ್ಗೆ ಮತ್ತೆ ತರಗತಿಗಳನ್ನು ತಗೊಳ್ತಾ ಇದ್ದೇನೆ. ಇವತ್ತು ನಾವು ಕೆಲವೊಂದಷ್ಟು ಪ್ರಶ್ನೆಗಳನ್ನು ನೋಡುವ. ಇದು ತುಂಬಾ ತುಂಬಾ ಇಂಪಾರ್ಟೆಂಟ್ ಆಗಿ ನಿಮಗೆ ಪರೀಕ್ಷಾ ಪ್ರಶ್ನೆ ಪತ್ರಿಕೆಗಳಲ್ಲಿ ಬಂದಂತಹ ಪ್ರಶ್ನೆಗಳಿದು. ಬೇರೆ ಬೇರೆ ಪರೀಕ್ಷೆಗಳ ಪ್ರಶ್ನೋತ್ತರಗಳನ್ನೇ ತಗೊಂಡದ್ದು ನಾನು. ಆ ಕ್ವಶನ್ಸಿಗೆ ನಿಮಗೆ ಒಂದು ಕರೆಕ್ಟ್ ಆದ ಆನ್ಸರ್ ಸಿಕ್ಕಿದ್ರೆ ಅದು ಖಂಡಿತವಾಗಿ ಮುಂದೆ ಬರುವಂತಹ ಪರೀಕ್ಷೆಗಳಲ್ಲಿ ಇರುವಂತದ್ದು. ಇನ್ನು ಗನ್ ಕಾಟನ್ ನ ಬಗ್ಗೆ ಬಹಳಷ್ಟು ಸರ್ತಿ ನನಗೆ ವಿದ್ಯಾರ್ಥಿಗಳು ಕೇಳಿದ್ದಾರೆ, ಅದರ ಬಗ್ಗೆ ಹೇಳಿ ಅಂತ. ಇನ್ನು ಆದರ್ಶ ಅನಿಲದ ಬಗ್ಗೆಯೂ ಒಂದೆರಡು ಮಾತುಗಳನ್ನು ನಾನು ಹೇಳಬೇಕು, ಯಾಕಂದ್ರೆ ಅದರ ಬಗ್ಗೆ ತುಂಬಾ ಪ್ರಶ್ನೆಗಳು ಬರ್ತದೆ ನಿಮಗೆ. ಇನ್ನು ಅಲಿಗೋಟ್ರಾಫಿಕ್ ಸರೋವರ ಅಥವಾ ಅಲಿಗೋಟ್ರೋಫಿಕ್ ಸರೋವರ ಅಂದ್ರೆ ಏನು? ಮೋಟಾರು ಕೋಶಗಳು, ಕೆರೋಟಿಡ್ ಅಪಧಮನಿ ಇತ್ಯಾದಿ ಅನೇಕ ಟರ್ಮಿನಾಲಜಿಗಳನ್ನು ನೀವು ಈ ವಿಡಿಯೋದಲ್ಲಿ ನೋಡ್ಲಿಕ್ಕಿದ್ದೀರಿ. ಸಬ್ಸ್ಕ್ರೈಬ್ ಮಾಡದಿದ್ದವರಾದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಫ್ರೆಂಡ್ಸಿಗೂ ಶೇರ್ ಮಾಡಿ ಎಲ್ಲರೂ ಒಟ್ಟಿಗೆ ಕಲೀರಿ. ಅಂದ್ರೆ ಉತ್ತಮ ಅಂಕಗಳು ಬೇಕಾ? ನಿಮಗೆ ಸ್ವಲ್ಪ ದೊಡ್ಡ ಕಾನ್ಸೆಪ್ಟ್ಗಳನ್ನು ನೀವು ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಂಡಿರ್ಬೇಕು. ಅದರಲ್ಲಿ ಯಾವ ಪ್ರಶ್ನೆ ಬಂದರೂ ನೀವು ಮತ್ತೆ ಬರೀತೀರಿ. ಅಂದ್ರೆ ಈಗ ಒಂದೊಂದಾಗಿ ಇನ್ನು ಸ್ಪರ್ಧಾತ್ಮಕ ಪರೀಕ್ಷೆಗಳು ಪ್ರಾರಂಭ ಆಗ್ಲಿಕ್ಕೆ ಇದೆ, ಹಾಗಾಗಿ ಒಂದ್ಸತಿ ನೋಡ್ಕೊಂಡು ಬರುವ ಕೆಲವೊಂದು ಪ್ರಶ್ನೆಗಳನ್ನು ಚೆನ್ನಾಗಿ ಆನ್ಸರ್ಗಳನ್ನು ನೋಡುವ. ಇವತ್ತು ಸ್ಟಾರ್ಟ್. ಇವಾಪರೇಷನ್ ಫ್ರಮ್ ವಾಟರ್ ಸರ್ಫೇಸಸ್ ಎಕ್ಸ್ಪೋಸ್ ಟು ಏರ್ ಈಸ್ ನಾಟ್ ಡಿಪೆಂಡೆಂಟ್ ಆಫ್ ದ A. Velocity of the wind, humidity, temperature, depth of the water. ಗಾಳಿಗೆ ತೆರೆದಿಟ್ಟಂತಹ ನೀರಿನ ಮೇಲ್ಮೈಗಳಿಂದ ನೀರು ಆವಿಯಾಗುವಿಕೆ ಇದನ್ನು ಅವಲಂಬಿಸಿಲ್ಲ. ಯಾವುದನ್ನು ಅವಲಂಬಿಸಿಲ್ಲ ಅಂತ ಕೇಳಿದ್ದು. ಗಾಳಿಯ ವೇಗ, ಆರ್ದ್ರತೆ, ತಾಪಮಾನ, ನೀರಿನ ಆಳ, ಇಷ್ಟನ್ನು ಆಪ್ಷನ್ ಆಗಿ ಕೇಳಿದ್ದಾರೆ. ಇಲ್ಲಿ ಆನ್ಸರ್ ಯಾವುದಾಗ್ತದೆ ನಿಮಗೆ? ನೀರಿನ ಆಳ. ಯಾಕೆ ನೀರಿನ ಆಳ ಅಂದ್ರೆ ಇಲ್ಲಿ ಗಾಳಿಯ ವೇಗ ಇದೆಯಲ್ಲ, ಗಾಳಿಯ ವೇಗ ಹೆಚ್ಚಿದ ಹಾಗೆ ಗಾಳಿಗೆ ತೆರೆದಿಟ್ಟಂತಹ ನೀರಿನ ಮೇಲ್ಮೈಯಿಂದ ನೀರು ಆವಿಯಾಗುವಿಕೆ ಹೆಚ್ಚಾಗ್ತದೆ. ಇದು ಕೂಡ ನೆನಪಿಟ್ಟುಕೊಳ್ಬೇಕು ನೀವು, ಯಾಕಂದ್ರೆ ಇದು ಕೂಡ ಕೇಳಬಹುದಾದ ಪ್ರಶ್ನೆಯೇ. ಇನ್ನು ಆರ್ದ್ರತೆ ಹೆಚ್ಚಾದ ಹಾಗೆ, ಆರ್ದ್ರತೆ ಅಂದ್ರೆ ಏನು? ಗಾಳಿಯಲ್ಲಿರುವಂತಹ ತೇವಾಂಶವನ್ನೇ ನಾವು ಆರ್ದ್ರತೆ ಅಂತ ಹೇಳ್ತೇವೆ ಅಲ್ವಾ. ಈ ಆರ್ದ್ರತೆಯ ಪ್ರಮಾಣ ಹೆಚ್ಚಿದಷ್ಟು, ಅಂದ್ರೆ ವಾತಾವರಣದಲ್ಲಿ ಆರ್ದ್ರತೆ ಹೆಚ್ಚಿದಷ್ಟು ನೀರು ಆವಿಯಾಗುವಿಕೆ ಕಡಿಮೆಯಾಗುತ್ತಾ ಬರೋದು. ಸರಿ, ಮೊದಲಿನ ಆನ್ಸರಿನ ಒಪೋಸಿಟ್ ಇದು. ಆರ್ದ್ರತೆ ಹೆಚ್ಚಾದ ಹಾಗೆ ಆವಿಯಾಗುವಿಕೆ ಕಡಿಮೆ ಆಗ್ತಾ ಬರ್ತದೆ. ಆರ್ದ್ರತೆ ವಾತಾವರಣದಲ್ಲಿ ಕಡಿಮೆ ಕಡಿಮೆ ಇದೆ ಅಂತ ಹೇಳಿದ್ರೆ ನೀರು ಆವಿಯಾಗುವಿಕೆಯ ಪ್ರಮಾಣ ಹೆಚ್ಚು ಹೆಚ್ಚಾಗ್ತಾ ಹೋಗ್ತದೆ. ಈ ಪಾಯಿಂಟ್ ಕೂಡ ನೆನಪಿಟ್ಕೊಳ್ಬೇಕು. ತಾಪಮಾನ, ತಾಪಮಾನ ಹೆಚ್ಚಿದ ಹಾಗೆ ಖಂಡಿತ ಗೊತ್ತಿದೆ ನಿಮಗೆ ಅಲ್ವಾ. ವಾತಾವರಣದಲ್ಲಿ ಬಿಸಿ ಬಿಸಿ ಇದ್ದ ತಕ್ಷಣ ನೀವು ತೆರೆದಿಟ್ಟಂತಹ ನೀರು ಬಹಳ ಬೇಗನೆ ಆವಿಯಾಗ್ತದೆ. ನೆಲಕ್ಕೆ ಒಂದಿಷ್ಟು ನೀರು ಚೆಲ್ಲಿ ಸ್ವಲ್ಪ ಹೊತ್ತಾಗುವಾಗಲೇ ಅದು ಆವಿಯಾಗಿ ಹೋಗ್ತದೆ, ಸರಿಯಾ? ಹಾಗಾಗಿ ಇಲ್ಲಿ ಯಾವುದನ್ನು ನೀವು ಆನ್ಸರ್ ಆಗಿ ತಕೊಳ್ಬೇಕು? ನೀರಿನ ಆಳ. ಯಾಕೆ ನೀರಿನ ಆಳವನ್ನು ತಕೊಳ್ಬೇಕು ಅಂದ್ರೆ ನೀರಿನ ಆಳ ಇದಕ್ಕೆ ಸಂಬಂಧ ಯಾಕಿಲ್ಲ ಅಂದ್ರೆ ಆವಿಯಾಗುವಿಕೆ ಆಗುದು ಎಲ್ಲಿಂದ? ನೀರಿನ ಮೇಲ್ಮೈಯಿಂದ ಅಲ್ವಾ. ಹಾಗಾಗಿ ಸರಿಯಾದ ಆನ್ಸರ್ ಯಾವುದು? ನೀರಿನ ಆಳ. ಇಲ್ಲಿ ಆವಿಯಾಗುವಿಕೆ ಇದನ್ನು ಅವಲಂಬಿಸಿಲ್ಲ, ಯಾವುದನ್ನು? ನೀರಿನ ಆಳವನ್ನು. ಓಕೆ, ನೆಕ್ಸ್ಟ್. ದೇರ್ ವಿಲ್ ಬಿ ಡ್ಯಾಶ್ ಇನ್ ದ ಒಲಿಗೋಟ್ರಾಫಿಕ್ ಲೇಕ್. ಗ್ರೇಟರ್ ಪ್ರಪೋರ್ಷನ್ ಆಫ್ ನ್ಯೂಟ್ರಿಯಂಟ್ಸ್ ಇನ್ ವಾಟರ್, ಹೈ ಅಕ್ವಾಟಿಕ್ ಪ್ರೊಡಕ್ಟಿವಿಟಿ, ಆಲ್ಗಲ್ ಬ್ಲೂಮ್ಸ್, ಲೆಸ್ ನ್ಯೂಟ್ರಿಯಂಟ್ಸ್ ಅಂಡ್ ಲೆಸ್ ಪ್ರೊಡಕ್ಷನ್ ಅಂತ ಕ್ವಶನ್. ಒಲಿಗೋಟ್ರೋಫಿಕ್ ಸರೋವರ ಅಂದ್ರೆ ಇದರಲ್ಲಿ ಆಪ್ಷನ್ ಎ ಒಂದನೇದ್ ಏನ್ ಹೇಳ್ತದೆ? ನೀರಿನಲ್ಲಿ ಹೆಚ್ಚು ಪ್ರಮಾಣದಲ್ಲಿ ಪೋಷಕಾಂಶಗಳು ಇದೆ ಅಂತ ಹೇಳ್ತದೆ. ಎರಡನೇದರಲ್ಲಿ ಹೆಚ್ಚಿನ ಜಲವಾಸಿ ಉತ್ಪಾದಕತೆ ಇದೆ. ನಾನು ಉತ್ಪಾದಕತೆಯ ಬಗ್ಗೆ ಮೊದಲೇ ಹೇಳಿದ್ದೀನಿ. ಉತ್ಪಾದಕತೆ ಅಂದ್ರೆ ಒಂದು ಏರಿಯಾದಲ್ಲಿ ಎಷ್ಟು ಪ್ರೊಡಕ್ಟಿವಿಟಿ ಇದೆ ಅಂತ ಹೇಳುವಂತದ್ದು ಕನ್ಸಿಡರ್ ಮಾಡಿಕೊಂಡು ಹೇಳಬೇಕು. ಅದರ ಪ್ರಕಾರ ಇಲ್ಲಿ ಹೆಚ್ಚಿನ ಜಲವಾಸಿ ಉತ್ಪಾದಕತೆ ಇದೆ ಅಂತ ಹೇಳ್ತಾ ಇದೆ. ಮೂರನೇದು ಏನು ಕೇಳಿದ್ದಾರೆ? ಪಾಚಿಯ ಬ್ಲೂಮ್ ಇದೆ ಅಂತ. ಪಾಚಿಯ ಬ್ಲೂಮ್ ಹೇಳೋದು ಏನನ್ನ? ಪಾಚಿ ತುಂಬಾ ಒಂದೇ ಸತಿಗೆ ತುಂಬಾ ಬೆಳೆದು ಬಿಟ್ಟಿದ್ರೆ ಅದನ್ನು ಪಾಚಿಯ ಬ್ಲೂಮ್ ಅಂತ ಕರೀತಾರೆ. ಇದಕ್ಕೆ ಬೇರೆ ಬೇರೆ ಕಾರಣ, ಇದನ್ನು ಕೂಡ ನಾನು ಮೊದಲೊಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ದೇನೆ. ಓಕೆ, ಹಾಗಾಗಿ ಹೇಳಿದ್ ನಾನು. ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಹಿಂದಿನ ವಿಡಿಯೋಗಳನ್ನು ನೋಡಿ. ತುಂಬಾ ಇಂಪಾರ್ಟೆಂಟ್ ಆದ ವಿಷಯಗಳನ್ನು ನಾನು ಸಾಕಷ್ಟು ಹೇಳಿದ್ದೇನೆ, ಅದನ್ನು ಮತ್ತೆ ಈಗ ಹೇಳೋದಿಲ್ಲ. ಇಲ್ಲಿ ನಾಲ್ಕನೇ ಆಪ್ಷನ್ ಏನ್ ಕೊಟ್ಟದ್ದು? ಕಡಿಮೆ ಪೋಷಕಾಂಶಗಳು ಮತ್ತು ಕಡಿಮೆ ಉತ್ಪಾದನೆ ಇದೆ ಅಂತ. ಅಂದ್ರೆ ಇಲ್ಲಿ ಒಲಿಗೋಟ್ರೋಫಿಕ್ ಸರೋವರಗಳಲ್ಲಿ ಹಾಗಾದ್ರೆ ಆನ್ಸರ್ ಯಾವುದು ನಿಮಗೆ? ಕಡಿಮೆ ಪೋಷಕಾಂಶಗಳು ಮತ್ತು ಕಡಿಮೆ ಉತ್ಪಾದನೆ ಇದೆ ಅಂತ. ಯಾಕೆ ಅಂದ್ರೆ ಈ ಒಲಿಗೋಟ್ರೋಫಿಕ್ ಸರೋವರಗಳಲ್ಲಿ ಹೊರಗಿನಿಂದ ಬಂದು ಸೇರುವಂತಹ ನೀರಿನ ಪ್ರಮಾಣ ಕಡಿಮೆ. ಹೊರಗಿನಿಂದ ನೀರಿನ ಪ್ರಮಾಣ ಬಂದಾಗ ಅದಕ್ಕೆ ಹೆಚ್ಚು ಹೆಚ್ಚು ಪೋಷಕಾಂಶಗಳು ಬರುವುದು.
ಅಂದ್ರೆ ಮಣ್ಣಿನಲ್ಲಿದ್ದಂತಹ ಪೋಷಕಾಂಶಗಳೆಲ್ಲ ಅದಕ್ಕೆ ಬಂದು ಸೇರ್ತದೆ. ಆ ರೀತಿ ಸೇರುವುದಿಲ್ಲ ಇದರಲ್ಲಿ. ಇದರಲ್ಲಿ ಈ ಸರೋವರದಲ್ಲಿ ಉತ್ಪತ್ತಿಯಾದಂತಹ ನೀರೇ ಇರುವಂತದ್ದು. ಹಾಗಾಗಿ ಇದರಲ್ಲಿ ಹೆಚ್ಚಿನ ಪ್ರಮಾಣದ ಪಾಚಿಗಳು ಬೆಳೆಯುವುದಿಲ್ಲ. ಹೆಚ್ಚು ಪ್ರಮಾಣದ ಪಾಚಿಗಳೆಲ್ಲ ಬೆಳೆಯುವುದು ಯಾವಾಗ? ಹೊರಗಿನಿಂದ ನ್ಯೂಟ್ರಿಯಂಟ್ಸ್ ಅದಕ್ಕೆ ಸೇರಿದಾಗ. ನೀರಿಗೆ ನ್ಯೂಟ್ರಿಯಂಟ್ಸ್ ಸೇರಿದ ಹಾಗೆ ನೀರಿನ ಮೇಲ್ಭಾಗದಲ್ಲಿ ತುಂಬಾ ಪಾಚಿಗಳೆಲ್ಲ ಹುಟ್ಟಿಕೊಳ್ಳುವಂಥದ್ದು ಅಥವಾ ಬೆಳೆಯುವಂಥದ್ದು. ಯಾಕೆ? ಈ ಪಾಚಿಗಳಿಗೆ ಬೆಳಿಲಿಕ್ಕೆ ಯಾವುದು ಬೇಕು? ಆ ನ್ಯೂಟ್ರಿಯಂಟ್ಸ್ ಬೇಕು. ಅದು ಕಡಿಮೆ ಆಯಿತು. ಅರ್ಥ ಆಯ್ತಾ? ಹಾಗಾಗಿ ಇಲ್ಲಿ ಯಾವುದು ಆನ್ಸರ್ ನಿಮ್ಮದು? ಕಡಿಮೆ ಪೋಷಕಾಂಶ ಮತ್ತು ಕಡಿಮೆ ಉತ್ಪಾದನೆ. ಅಲ್ಲಿ ಹಸಿರು ಸಸ್ಯಗಳ ಪ್ರಮಾಣ ಕೂಡ ಅಲ್ಲಿ ಕಡಿಮೆನೆ ಇರ್ತದೆ, ಹಾಗಾಗಿ ಉತ್ಪಾದಕತೆಯಲ್ಲಿ ಕಡಿಮೆ ಇರ್ತದೆ. ಹಾಗಾಗಿ ಈ ನೀರನ್ನು ನೀವು ಕುಡಿಬಹುದು. ಇದು ಕೂಡ ನಿಮಗೆ ನೆನಪಿಟ್ಟುಕೊಳ್ಬೇಕಾದಂತಹ ಒಂದು ಅಂಶ. ಯಾಕಂದ್ರೆ ಅಲ್ಲಿ ನೀವು ಏನು ನೀರು ಸ್ವಚ್ಛವಾಗಿರ್ತದೆ ಅಂತ ಅರ್ಥ. ಇದರದ್ದು ಈ ಒಲಿಗೋಟ್ರಾಫಿಕ್ ಸರೋವರ ಇದೆಯಲ್ಲ, ಒಲಿಗೋಟ್ರಾಫಿಕ್ ಸರೋವರ, ಇದರಲ್ಲಿ ನೀರು ನಾವು ಕುಡಿಲಿಕ್ಕೆ ಕುಡಿಯುವಷ್ಟು ಶುದ್ಧ ರೂಪದಲ್ಲಿ ಸಿಗ್ತದೆ ನಿಮಗೆ. ಅರ್ಥ ಆಯ್ತಲ್ಲ? ಹಾಗಾಗಿ ಇದನ್ನು ಕೂಡ ಮುಂದಿನ ಪ್ರಶ್ನೆಗಳಲ್ಲಿ ಕೇಳ್ಬಹುದು. ಸರೋವರಗಳ ಬಗ್ಗೆ ಒಂದಷ್ಟು ಕೊಟ್ಟು ಅದರಲ್ಲಿ ಯಾವುದು ಅಂತ ಕೇಳುವಾಗ ನಿಮಗೆ ಒಲಿಗೋಟ್ರಾಫಿಕ್ ನೆನಪಿಟ್ಕೊಳ್ಬೇಕು. ಟು ವಿಚ್ ಪಾರ್ಟ್ ದ ಕ್ಯಾರೋಟಿಡ್ ಆರ್ಟರಿ ಪ್ರೊವೈಡ್ಸ್ ಆಕ್ಸಿಜನೇಟೆಡ್ ಬ್ಲಡ್? ಹೆಡ್ ಅಂಡ್ ನೆಕ್, ಲಂಗ್ಸ್, ದ ಕಿಡ್ನಿ, ಲಿವರ್? ಈ ಕೆರೋಟಿಡ್ ಅಪಧಮನಿ ಅಂದ್ರೆ ಅಪಧಮನಿಗಳಿಗೆ ಒಂದೊಂದು ಹೆಸರು ಕೊಟ್ಟಿರ್ತಾರೆ. ಈ ಕೆರೋಟಿಡ್ ಅಪಧಮನಿ ಅಂತ ಹೆಸರು ಕೊಟ್ಟಂತಹ ಅಪಧಮನಿ ಕೆಳಗಿನ ಯಾವ ಭಾಗಕ್ಕೆ ಆಮ್ಲಜನಕಯುಕ್ತ ರಕ್ತವನ್ನು ಒದಗಿಸ್ತದೆ, ಅಂದ್ರೆ ರಕ್ತವನ್ನು ತಗೊಂಡು ಹೋಗ್ತದೆ ಅಂತ ಕೇಳಿದ್ದಾರೆ. ತಲೆ ಮತ್ತು ಕತ್ತು, ಶ್ವಾಸಕೋಶ, ಮೂತ್ರಪಿಂಡ, ಯಕೃತ್ತು ಅಥವಾ ಪಿತ್ತಜನಕಾಂಗವನ್ನು ಹೇಳಿದ್ದು, ಅಥವಾ ಲಿವರ್, ಯಾವ ಭಾಗಕ್ಕೆ ಆಕ್ಸಿಜನೇಟೆಡ್ ಬ್ಲಡ್ ಅನ್ನು ತಗೊಂಡು ಹೋಗ್ತದೆ ಅಂತ ಕೇಳಿದ್ದು. ಅಪಧಮನಿ ಯಾವಾಗ್ಲೂ ಆಕ್ಸಿಜನೇಟೆಡ್ ಬ್ಲಡ್ ಅನ್ನೇ ತಗೊಂಡು ಹೋಗುದು. ತಲೆ ಮತ್ತು ಕತ್ತಿನ ಭಾಗಕ್ಕೆ ತಗೊಂಡು ಹೋಗುವಂತದ್ದು ಯಾವುದು? ಕೆರೋಟಿಡ್ ಅಪಧಮನಿಗಳು. ಈ ಕೆರೋಟಿಡ್ ಅಪಧಮನಿ ಹಾಗಾದ್ರೆ ಯಾವುದು? ಇಲ್ಲಿ ದಪ್ಪದಾಗಿ ಎರಡು ತೋರಿಸಿದೆ ಅಲ್ಲ, ಇದುವೇ ಕೆರೋಟಿಡ್ ಅಪಧಮನಿಗಳು. ಓಕೆ. ಆನ್ ಐರನ್ ಬಾಲ್ ಅಂಡ್ ಎ ವುಡನ್ ಬಾಲ್ ಆಫ್ ದ ಸೇಮ್ ರೇಡಿಯಸ್ ಆರ್ ರಿಲೀಸ್ಡ್ ಫ್ರಮ್ ಎ ಹೈಟ್ ಎಚ್ ಇನ್ ವ್ಯಾಕ್ಯೂಮ್. ದ ಟೈಮ್ ಟೇಕನ್ ಟು ರೀಚ್ ದ ಗ್ರೌಂಡ್ ಈಸ್. ಇದು ಖಂಡಿತವಾಗಿ ನಿಮಗೆ ಮೊದಲು ತುಂಬಾ ಸತಿ ಬಂದದ್ದು. ಇದನ್ನು ಪುನಃ ನಾನು ಯಾಕೆ ಕೊಟ್ಟದ್ದು ಅಂದ್ರೆ, ನಾನು ಇದರಲ್ಲಿ ಒಂದು ಪಾಯಿಂಟ್ ಅನ್ನು ನೀವು ನೆನಪಿಟ್ಟುಕೊಳ್ಬೇಕು. ಅದಕ್ಕೋಸ್ಕರ ಮೋರ್ ಫಾರ್ ದ ಐರನ್ ಬಾಲ್, ಮೋರ್ ಫಾರ್ ದ ವುಡನ್ ಬಾಲ್ ಇನ್ ದ ರೇಷಿಯೋ ಆಫ್ ದೇರ್ ವೆಯ್ಟ್ಸ್ ಈಕ್ವಲ್ ಫಾರ್ ಬೋತ್ ಅಂತ ಕೇಳಿದ್ದಾರೆ. ನಾಲ್ಕು ಆಪ್ಷನ್ಗಳು ಅಂದ್ರೆ, ಒಂದು ಕಬ್ಬಿಣದ ಚೆಂಡು ಮತ್ತು ಅದೇ ತ್ರಿಜ್ಯದ ಅಂದ್ರೆ ಅಷ್ಟೇ ದೊಡ್ಡ ಗಾತ್ರದ್ದು ಮರದ ಚೆಂಡನ್ನು ನಿರ್ವಾತದಲ್ಲಿ ಎಚ್ ಎತ್ತರದಿಂದ ಬಿಡಲಾಗಿದೆ. ನೆನ್ಪಿಟ್ಕೊಳ್ಳಿ, ನಿರ್ವಾತದಲ್ಲಿ ಅಂತ ಹೇಳಿದ್ದಾರೆ. ಎಚ್ ಎತ್ತರ ಅದೇ ಎಷ್ಟು ಎತ್ತರ ಇರಲಿ, ಅವುಗಳು ನೆಲವನ್ನು ತಲುಪಲು ತೆಗೆದುಕೊಂಡ ಸಮಯ ಎಷ್ಟು ಅಂತ ಕೇಳಿದ್ದೀರಿ. ಇಲ್ಲಿ ಆಪ್ಷನ್ ಏನ್ ಕೊಟ್ಟದ್ದು? ಎ ಅಲ್ಲಿ ಚೆಂಡಿಗೆ, ಕಬ್ಬಿಣದ ಚೆಂಡಿಗೆ ಹೆಚ್ಚು ಟೈಮ್ ಬೇಕು, ಮರದ ಬಾಲಿಗೆ ಹೆಚ್ಚು ಬೇಕು, ಅವುಗಳ ತೂಕದ ಅನುಪಾತದಲ್ಲಿ ಅಂತ ಮೂರನೇ ಆಪ್ಷನ್. ಆಪ್ಷನ್ ಡಿ ಅಲ್ಲಿ ಏನ್ ಹೇಳ್ತದೆ? ಎರಡಕ್ಕೂ ಸಮಾನವಾಗಿರ್ತದೆ, ಅಂದ್ರೆ ಏಕಕಾಲಕ್ಕೆ ಬೀಳ್ತದೆ ಅಂತ ಹೇಳ್ತದೆ. ಇಲ್ಲಿ ನಿರ್ವಾತದಲ್ಲಿ ಹೇಳುವಂತದ್ದು ಬಹಳ ಪ್ರಮುಖವಾದದ್ದು, ಹಾಗಾಗಿ ಎರಡಕ್ಕೂ ಸಮಾನ. ಯಾಕೆ, ಯಾವ ಆಧಾರದಲ್ಲಿ ಹೇಳುದು ನಾವು? ಇಲ್ಲಿ ಗೆಲಿಲಿಯೋ ಎಷ್ಟೋ ವರ್ಷಗಳ ಹಿಂದೆನೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಏನು ಅಂತ? ಇನ್ ದ ಅಬ್ಸೆನ್ಸ್ ಆಫ್ ಏರ್ ರೆಸಿಸ್ಟೆನ್ಸ್ ಆಲ್ ಬಾಡೀಸ್ ಫಾಲ್ ಅಟ್ ದ ಸೇಮ್ ಆಕ್ಸಲರೇಷನ್ ಅಪ್ರಾಕ್ಸಿಮೇಟ್ಲಿ ಈಕ್ವಲ್ ಟು 9.8 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಈ ಗೆಲಿಲಿಯೋ ಹೇಳಿದ್ದು ಕೂಡ ಹೌದು, ಇದು ಒಂದು ಕಾಲ್ಪನಿಕವಾಗಿ ನೀವು ತಗೊಳ್ಳುವಂಥದ್ದು. ಆಕ್ಚುಲಿ ಇಲ್ಲಿ ಏರ್ ರೆಸಿಸ್ಟೆನ್ಸ್ ಇಲ್ಲ ಅಂತ ಊಹಿಸಿಕೊಂಡು ನೀವು ಹೇಳುವಂಥದ್ದು. ಇಲ್ಲಿ ಏರ್ ರೆಸಿಸ್ಟೆನ್ಸ್ ಇರ್ತದೆ ಯಾವಾಗ್ಲೂ, ಹಾಗಾಗಿ ಸ್ವಲ್ಪ ವ್ಯತ್ಯಾಸ ಇರ್ಬೋದು. ಆದ್ರೆ ಇಲ್ಲಿ ಏರ್ ರೆಸಿಸ್ಟೆನ್ಸ್ ಇಲ್ಲ ಅಂತ ಊಹಿಸಿಕೊಂಡಾಗ ಏನು, ಯಾವುದೇ ಮಾಸ್, ಯಾವುದೇ ದ್ರವ್ಯರಾಶಿ ಇರಲಿ ಅದರದ್ದು, ಅದು ಕೆಳಗಡೆಗೆ ಬರುವಾಗ ಒಂದೇ ವೇಗದಲ್ಲಿ ಅದು ಕೆಳಗಡೆಗೆ ಬೀಳ್ತದೆ. ಅದು ಗ್ರಾವಿಟೇಷನ್ ಫೋರ್ಸಿನಲ್ಲಿ, ಯಾವುದೋ ಅದರ ಮೇಲೆ ಗ್ರಾವಿಟೇಷನ್ ಅಥವಾ ಗುರುತ್ವಾಕರ್ಷಣೆ ವರ್ತಿಸ್ತಾ ಇರ್ತದೆ. ಅದು 9.8 ಮೀಟರ್ ಪರ್ ಸೆಕೆಂಡ್ ಇರ್ತದೆ. ಅರ್ಥ ಆಯ್ತಾ? ಸೆಕೆಂಡ್ ಸ್ಕ್ವೇರ್ ಇರ್ತದೆ. ಹಾಗಾಗಿ ಅದೇ ವೇಗದಲ್ಲಿಯೇ ಭೂಮಿಗೆ ತಲುಪ್ತದೆ ಅಂತ ಯಾರು ಹೇಳಿದ್ದು? ಗೆಲಿಲಿಯೋ. ಅದನ್ನ ಆಧಾರವಾಗಿ ಇಟ್ಟುಕೊಂಡು ನಾವು ಹೇಳುವಂಥದ್ದು. ಇದೊಂದು ರೀತಿಯಲ್ಲಿ ಕಾಲ್ಪನಿಕ, ಇದು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್, ದ ಪ್ರೋಸೆಸ್ ಆಫ್ ನ್ಯೂಕ್ಲಿಯರ್ ಫ್ಯೂಷನ್ ಇನ್ ದ ಸನ್ ರಿಕ್ವೈರ್ಸ್. ಸೂರ್ಯನಲ್ಲಿ ಪರಮಾಣು ಸಮ್ಮಿಳನ ಕ್ರಿಯೆ ಆಗಬೇಕಿದ್ರೆ ಏನು ಬೇಕು ಅಂತ ಕೇಳಿದ್ದಿಲ್ಲಿ. ಆಪ್ಷನ್ ಏನು? ವೆರಿ ಹೈ ಟೆಂಪರೇಚರ್ ಅಂಡ್ ವೆರಿ ಹೈ ಪ್ರೆಷರ್, ಅತಿ ಹೆಚ್ಚಿನ ತಾಪಮಾನ ಮತ್ತು ಅತಿಯಾದ ಒತ್ತಡ. ಎರಡನೇದು ಲೋ ಟೆಂಪರೇಚರ್ ಅಂಡ್ ಹೈ ಪ್ರೆಷರ್, ಕಡಿಮೆ ತಾಪಮಾನ ಇರಬೇಕು, ಅಧಿಕ ಒತ್ತಡ ಇರಬೇಕು ಅಥವಾ ಹೆಚ್ಚಿನ ಒತ್ತಡ ಇರಬೇಕು. ಆಪ್ಷನ್ ಸಿ ಏನ್ ಹೇಳ್ತದೆ? ಹೈ ಟೆಂಪರೇಚರ್ ಅಂಡ್ ಲೋ ಪ್ರೆಷರ್,
ಹೆಚ್ಚಿನ ತಾಪಮಾನ ಮತ್ತು ಕಡಿಮೆ ಒತ್ತಡ ಇರಬೇಕು ಅಂತ ಹೇಳ್ತದೆ. ಆಪ್ಷನ್ ಡಿ ಏನ್ ಹೇಳ್ತದೆ, ವೆರಿ ಹೈ ಟೆಂಪರೇಚರ್ ಅಂಡ್ ನೋ ಪ್ರೆಷರ್, ಅತಿ ಹೆಚ್ಚಿನ ತಾಪಮಾನ ಇರಬೇಕು ಆದ್ರೆ ಒತ್ತಡ ಇರುವುದು ಬೇಡ ಅಂತ ಹೇಳ್ತದೆ. ನಿಮ್ಮ ಆಪ್ಷನ್ ಸರಿಯಾದದ್ದು ಯಾವುದಿಲ್ಲ, ಅತಿ ಹೆಚ್ಚಿನ ತಾಪಮಾನ ಮತ್ತು ಅತಿಯಾದ ಒತ್ತಡ ಉಂಟಾದಾಗ ಅಲ್ಲಿ ಪ್ರೆಷರ್ ಅದು ಒತ್ತಲ್ಪಡಬೇಕು ಅಂದ್ರೆ, ಅಥವಾ ತೀರ ಹತ್ತಿರಕ್ಕೆ ಬಂದಾಗ ಅದು ಒಂದಕ್ಕೊಂದು ಸೇರ್ಲಿಕ್ಕೆ ಸಾಧ್ಯ ಇರುತ್ತೆ. ನ್ಯೂಕ್ಲಿಯರ್ ಫ್ಯೂಷನ್ ಹೇಳಿದ್ರೆ ಏನು, ಅಲ್ಲಿ ಪರಮಾಣು ಬೀಜಗಳು ಒಟ್ಟು ಸೇರ್ಬೇಕು ಅಂದ್ರೆ ಪರಮಾಣುವಿನ ನ್ಯೂಕ್ಲಿಯಸ್, ಎರಡು ನ್ಯೂಕ್ಲಿಯಸ್ಗಳು ಅಲ್ಲಿ ಹತ್ರ ಬರಬೇಕು. ಅಂತ ಸಂದರ್ಭದಲ್ಲಿ ಅಥವಾ ಅವರಲ್ಲಿ ಒತ್ತಡದಲ್ಲಿ ಅವು ಹತ್ರ ತುಂಬಾ ಬಂದಾಗ ಮಾತ್ರ ಅಲ್ಲಿ ಏನಾಗ್ತದೆ, ಹೀಲಿಯಂ ಬೀಜ ಉಂಟಾಗ್ಲಿಕ್ಕೆ ಸಾಧ್ಯತೆ ಇರುದು. ಹಾಗಾಗಿ ಅಲ್ಲಿ ಒತ್ತಡವೂ ಬೇಕು, ಜೊತೆಗೆ ಅತಿ ಹೆಚ್ಚಿನ ತಾಪಮಾನವೂ ಬೇಕು. ಇನ್ನೊಂದು ಅದ್ಭುತ ಅಂದ್ರೆ ಏನು, ಅದು ಫ್ಯೂಷನ್ ಆಗುವಾಗ ಮತ್ತೆ ಪುನಃ ಹೀಟ್ ಅನ್ನು ಅದು ಲಿಬರೇಟ್ ಮಾಡ್ತದೆ ಅಲ್ವಾ, ಎನರ್ಜಿಯನ್ನು ಲಿಬರೇಟ್ ಮಾಡ್ತದೆ ಮತ್ತೆ ಅದು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಇರ್ತದೆ. ಇದೆಲ್ಲ ಒಂದು ವಿಶೇಷಗಳು. ದ ಮಿರರ್ ಯೂಸ್ಡ್ ಇನ್ ದ ಹೆಡ್ಲೈಟ್ ಆಫ್ ಎ ಕಾರ್ ಈಸ್ ಪ್ಯಾರಾಬೋಲಿಕ್ ಕಾನ್ಕೇವ್. ಇಲ್ಲಿ ಯಾವ ರೀತಿಯದ್ದು ಇರ್ತದೆ ಅಂತ, ಬಳಸುವಂತಹ ಕನ್ನಡಿ ಹೇಗಿರ್ತದೆ ಅಂತ ಕೇಳಿದ್ದಾರೆ. ಸ್ಪೆರಿಕಲ್ ಕಾನ್ಕೇವ್ ಅಂದ್ರೆ ಇದು ಗೋಳಾಕಾರದ ನಿಮ್ನ ಇರ್ತದೆ. ಪ್ಲೇನ್ ಇರ್ತದೆ, ಸಮತಲ ದರ್ಪಣವನ್ನು ಅಥವಾ ಮಿರರ್ ಅನ್ನು ಉಪಯೋಗಿಸ್ತೇವೆ. ದರ್ಪಣ ಅಥವಾ ಮಿರರ್ ಎರಡು ಶಬ್ದ ಒಂದೇ ಕನ್ನಡಿ. ಇನ್ನೊಂದು ಮೂರನೇ ಆಪ್ಷನ್ ಏನ್ ಕೊಟ್ಟಿದ್ದಾರೆ, ಸಿಲಿಂಡ್ರಿಕಲ್ ಶೇಪ್ ಇರ್ತದೆ ಅಂತ, ಸಿಲಿಂಡರ್ ಆಕಾರದ ರಚನೆ ಇರ್ತದೆ ಅಂತ ಹೇಳ್ತದೆ. ಆಪ್ಷನ್ ಡಿ ಅಲ್ಲಿ ಪ್ಯಾರಾಬಾಲಿಕ್ ಕಾನ್ಕೇವ್ ಅಂತ ಕೇಳ್ತದೆ. ಇದು ಈ ತರ ಕೇಳುವಾಗ ಇಲ್ಲಿ ಕಾನ್ಕೇವ್ ಅಂತ ನಿಮಗೆ ಎರಡು ಸರ್ತಿ ಬಂತು ಅಲ್ವಾ. ಇಲ್ಲಿ ಹಾಗಾದ್ರೆ ಆನ್ಸರ್ ಯಾವುದು, ಪ್ಯಾರಾಬಾಲಿಕ್ ನಿಮ್ನ. ಏನಿದು ಪ್ಯಾರಾಬಾಲಿಕ್ ನಿಮ್ನ ಹೇಳುವಂಥದ್ದು, ಇದು ಆರ್ಡಿನರಿ ಕಾನ್ಕೇವ್ ಅಂತ ಹೇಳುವಾಗ ಅಥವಾ ನಿಮ್ನ ಕನ್ನಡಿ ಅಂತ ಹೇಳುವಾಗ ಅದೊಂದು ಸ್ವಲ್ಪ ಇಷ್ಟೇ ಇರ್ತದೆ. ಇಲ್ಲಿ ನಿಮಗೆ ಚಿತ್ರದಲ್ಲಿ ನಾನು ಸ್ಪಷ್ಟವಾಗಿ ಗೊತ್ತಾಗಲಿ ಅಂತ ಚಿತ್ರ ಕೊಟ್ಟಿದ್ದೇನೆ. ಇದರಲ್ಲಿ ಸ್ವಲ್ಪ ಈ ತರ ಇರ್ತದೆ, ಕಾನ್ಕೇವ್ ಸ್ವಲ್ಪ ಹೀಗಿರುವ ಬದಲು ಸರಿ ನಿಮಗೆ ಈ ತರ ಶೇಪ್ ಅಲ್ಲಿ ಕಾಣಿಸ್ತದೆ. ನೀವು ಅದರ ಓಪನ್ ಮಾಡಿದಾಗ ನಿಮಗೆ ನೋಡಬಹುದು ನಿಮಗೆ ಯಾವ ತರ ಇರ್ತದೆ ಅಂತ. ಅದು ಆರ್ಡಿನರಿ ಒಂದು ಕಾನ್ಕೇವಿನ ಹಾಗೆ ಇರುವುದಿಲ್ಲ, ಅದು ಸ್ವಲ್ಪ ಪ್ಯಾರಾಬಾಲಿಕ್ ಅಂತ ಕರಿತೇವೆ. ಈ ಶೇಪ್ ಅನ್ನು ಪ್ಯಾರಾಬಾಲಿಕ್ ಅಂತ ಕರಿತೇವೆ. ಇದು ಯಾಕೆ ಅಂದ್ರೆ ಇಲ್ಲಿ ಶಾರ್ಪ್ ಆಗಿ ಎದುರುಗಡೆಗೆ ಲೈಟ್ ತುಂಬಾ ಪ್ರಮಾಣದಲ್ಲಿ ಹೋಗ್ಬೇಕು ಅಂತ ಇದ್ರೆ, ಅತಿ ಹೆಚ್ಚು ಪ್ರಕಾಶಮಾನವಾಗಿ ಹೋಗ್ಬೇಕಿದ್ರೆ ನಿಮಗೆ ಈ ತರದ ಶೇಪ್ ಬೇಕು. ಇಲ್ಲಿ ಕಿರಣಗಳು ಹೇಗೆ ಹೋಗಿದೆ ನೋಡಿ, ಅಲ್ಲಿ ಮಧ್ಯದಲ್ಲಿ ಅಥವಾ ಸ್ವಲ್ಪ ಹೀಗೆ ಬಲ್ಬ್ ಇರ್ತದೆ, ಅದರಿಂದ ಎಲ್ಲ ಬೆಳಕು ಎಲ್ಲ ಸೈಡಿಗೂ ಹೋಗ್ತದೆ, ಅದನ್ನ ಬಡ್ದು ಎಲ್ಲ ರಿಫ್ಲೆಕ್ಟ್ ಆಗಿ ಒಂದೇ ನೇರದಲ್ಲಿ ಹೋಗ್ಲಿಕ್ಕೆ ಅಲ್ಲಿ ವ್ಯವಸ್ಥೆ ಆಗುವ ಹಾಗೆ ಅದರ ಶೇಪ್ ಇರ್ತದೆ. ಅರ್ಥ ಆಯ್ತಲ್ಲ, ಶಾರ್ಪ್ ಆಗಿ ಅಥವಾ ತುಂಬಾ ತೀವ್ರತೆಯಿಂದ ಲೈಟ್ ಕಾಣಿಸ್ಲಿಕ್ಕೆ ಬೇಕಾಗಿ ಪ್ಯಾರಾಬಾಲಿಕ್ ನಿಮ್ನ ಕಾರಿನ ಹೆಡ್ ಲೈಟ್ಗಳಲ್ಲಿ ಬಳಸುವಂತದ್ದು. ಇದು ಒಂದು ನೆನಪಿಟ್ಕೊಳ್ಬೇಕಾದಂತಹ ಒಂದು ಅಂಶ. ಮೋಟಾರ್ ಸೆಲ್ಸ್ ಆರ್ ಫೌಂಡ್ ಇನ್, ಮೋಟಾರ್ ಕೋಶಗಳು ಅಂತ ಕರೆಯಲ್ಪಡುವಂತಹ ಕೋಶಗಳು ಎಲ್ಲಿರುವುದು, ಬ್ರೈನ್ ಮೆದುಳಿನಲ್ಲಿ, ಸ್ಪೈನಲ್ ಕಾರ್ಡ್, ಬೆನ್ನುಹುರಿ, ಮೊನಕಾಟ್ಲೀಫ್ ಏಕದಳ ಎಲೆ, ಅಪ್ಪರ್ ಎಪಿಡರ್ಮಿಸ್ ಆಫ್ ಮೊನಕಾಟ್ಲೀಫ್ ಏಕದಳ ಎಲೆಯ ಮೇಲ್ಭಾಗದ ಎಪಿಡರ್ಮಿಸ್. ಇಲ್ಲಿ ನಿಮಗೆ ಈಗ ಪುನಃ ಇಲ್ಲಿ ಏನಾಯ್ತು, ಮೊನಕಾಟ್ ಎರಡು ಸತಿ ಬಂದಿದೆ ಅಲ್ವಾ. ಮೊನಕಾಟ್ಲೀಫ್ ಹೇಳಿದ ಕೂಡಲೇ ಮೇಲ್ಭಾಗ ಕೆಳಭಾಗ ಎಲ್ಲ ಪೂರ್ತಿ ಬುಡದಿಂದ ತುದಿ ತನಕ ಬಂತು ಅಲ್ವಾ. ಮೊನಕಾಟ್ ಹೇಳಿದ ತಕ್ಷಣ ನಿಮಗೆ ಆ ಎಲೆ ಹೇಳಿದ ತಕ್ಷಣ ಒಂದು ಕಲ್ಪನೆ ಬಂತು, ಮೊನಕಾಟ್ ಏಕದಳ ಎಲೆ ಅಂದ್ರೆ ಏನು, ಅದು ಉದ್ದಕ್ಕಿರ್ತದೆ, ಅದರ ಸಮಾಂತರ ನಾಳ ವಿನ್ಯಾಸ ಇರ್ತದೆ. ಅದನ್ನೆಲ್ಲ ಸ್ವಲ್ಪ ನೆನಪಿಸಿಕೊಳ್ಳಿ, ಯಾಕಂದ್ರೆ ಪ್ರತಿಯೊಂದು ಪಾಯಿಂಟ್ಸ್ ಕೂಡ ಒಂದಕ್ಕೊಂದು ರಿಲೇಟೆಡ್ ನಿಮಗೆ ನೆನಪಿಟ್ಕೊಳ್ಳೇಬೇಕು. ಪ್ರಶ್ನೆಗಳು ಖಂಡಿತ ಇದೆ ಅದರಲ್ಲಿ, ಪ್ಯಾರಲಲ್ ವೆನೇಷನ್ ಇರುವುದು ನೆನಪಿಟ್ಕೊಳ್ಳಿ. ಏಕದಳ ಇಲ್ಲಿ ಏನ್ ಕೇಳಿದ್ದು, ಮೋಟಾರ್ ಸೆಲ್ಸ್ ಅನ್ನು ಕೇಳಿದ್ದು. ಇದಕ್ಕೆ ಇಲ್ಲಿ ನಿಮಗೆ ಆನ್ಸರ್ ಯಾವುದು, ಏಕದಳ ಎಲೆಯ ಮೇಲ್ಭಾಗದ ಎಪಿಡರ್ಮಿಸ್ ಅಲ್ಲಿ ನಿಮಗೆ ಇದು ಕಂಡು ಬರೋದು. ಏನಿದು ಏಕದಳ ಎಲೆ ಅದರ ಮೇಲ್ಭಾಗದ ಎಪಿಡರ್ಮಿಸ್ ಹೇಳುವಾಗ, ಈ ಎಪಿಡರ್ಮಿಸ್ ನಲ್ಲಿ ಕೆಲವು ಕೋಶಗಳು ಸ್ವಲ್ಪ ದೊಡ್ಡದಿರ್ತದೆ, ಇದನ್ನು ಬುಲ್ಲಿ ಫಾರ್ಮ್ ಸೆಲ್ಸ್ ಅಥವಾ ಮೋಟಾರ್ ಸೆಲ್ಸ್ ಅಂತ ಕರೀತಾರೆ. ಇದು ಬಹಳ ವಿಶೇಷವಾದಂತಹ ಕೆಲಸಗಳನ್ನು ಅಲ್ಲಿ ಮಾಡ್ತದೆ, ಸುಮ್ಮನೆ ಅಲ್ಲ. ಅದು ರಕ್ಷಣಾ ವ್ಯವಸ್ಥೆ ಅಂತ ಹೇಳ್ಬಹುದು ಒಂದು ರೀತಿಯಲ್ಲಿ. ಅದು ರಕ್ಷಣಾ ವ್ಯವಸ್ಥೆ, ಹೇಗೆ ನಮ್ಮ ದೇಹಕ್ಕೆ ರೋಗಾಣುಗಳು ಪ್ರವೇಶಿಸಿದಾಗ ಅದನ್ನು ನಾಶ ಮಾಡ್ತದೆ, ಅದೇ ತರದ ಕೆಲಸಗಳನ್ನು ಈ ಮೋಟಾರ್ ಸೆಲ್ಸ್ಗಳು ಮಾಡ್ತವೆ. ಹಾಗಾಗಿ ಅದನ್ನು ಆ ರೀತಿ ಕರೆಯುವಂತ ಒಂದು ರಕ್ಷಣಾ ಸೆಲ್ಸ್ ಅಂತ ಕರೀತಾರೆ ಅದನ್ನು ಆಕ್ಚುಲಿ. ಇನ್ನೊಂದು ಪ್ರಶ್ನೆ ಇಲ್ಲಿ ನಾನು ಕೊಟ್ಟಿದ್ದೇನೆ ನಿಮಗೆ, GPSTR ನವರ ಪೇಪರ್ ಅಲ್ಲಿ ನಾನು ಎರಡು ಮೂರು ಪೇಪರ್ ಅಲ್ಲಿ ನೋಡಿದೆ. ನಾನು ಲೆಕ್ಕಾಚಾರ ಕೇಳ್ತಾರೆ,
ಈ ಲೆಕ್ಕಾಚಾರ ಕೇಳುವಾಗ ನಿಮಗೆ ಇದು ನಿಮಗೆ ಸೂತ್ರ ನಿಮಗೆ ನೆನಪಿಟ್ಕೊಂಡ್ರಾಯ್ತು. ಇಲ್ಲಿ ನಾನು ಯಾವುದೋ ಒಂದು ಕ್ವಶನ್ ಪೇಪರ್ ಇಂದ ತಕೊಂಡು ಹಾಕಿದ್ದೇನೆ, ನೀವು ಇದರ ಸೂತ್ರವನ್ನು ನೆನಪಿಟ್ಕೊಂಡ್ರೆ ನಿಮಗೆ ಯಾವ ಲೆಕ್ಕ ಬಂದರೂ ಮಾಡಬಹುದು. ಏನಿದು ಪ್ರಶ್ನೆ? ದ ವಿವಿಧ್ ಭಾರತಿ ಸ್ಟೇಷನ್ ಆಫ್ ಆಲ್ ಇಂಡಿಯಾ ರೇಡಿಯೋ ಡೆಲ್ಲಿ ಬ್ರಾಡ್ಕಾಸ್ಟ್ ಆನ್ ಎ ಫ್ರೀಕ್ವೆನ್ಸಿ ಆಫ್ 1368 kHz. What is the wavelength of the electromagnetic radiation emitted by transmitter? ಇಲ್ಲಿ ದೆಹಲಿಯ ಆಲ್ ಇಂಡಿಯಾ ರೇಡಿಯೋದ ವಿವಿಧ ಭಾರತಿ ಕೇಂದ್ರ 1368 kHz ಆವರ್ತನದಲ್ಲಿ ಪ್ರಸಾರ ಮಾಡ್ತದೆ. ಈ ಟ್ರಾನ್ಸಿಸ್ಟರ್ ಹೊರಸೂಸುವಂತಹ ವಿದ್ಯುತ್ ಕಾಂತೀಯ ವಿಕಿರಣದ ತರಂಗ ದೂರ ಅಥವಾ ತರಂಗಾಂತರ ಎಷ್ಟು ಅಂತ ಕೇಳಿತು. ಇಲ್ಲಿ 280 meter, 180 meter, 219 meter, 620 meter. ಈ ಲೆಕ್ಕಾಚಾರ ಮಾಡುವಂಥದ್ದು ಹೇಗೆ? ಇಲ್ಲಿ 219 meter ಇದಕ್ಕೆ ಆನ್ಸರ್. ಮಾಡುವಂಥದ್ದು ಹೇಗೆ? ತರಂಗಾಂತರ ವೇವ್ ಲೆಂತ್ ಲಾಂಬ್ಡಾ, ನಿಮಗೆ ಗೊತ್ತಿದೆ ಲಾಂಬ್ಡಾ ಅದಕ್ಕೆ ಸಂಕೇತ. ಈ ಫ್ರೀಕ್ವೆನ್ಸಿ ಅಥವಾ ಆವರ್ತನ ನಿಮಗೆ ಇಲ್ಲಿ ಕೊಟ್ಟಿದ್ದಾರೆ, ಫ್ರೀಕ್ವೆನ್ಸಿ ಅಥವಾ ಆವರ್ತನ ಅಥವಾ ವಿ ಅದನ್ನು ನಿಮಗೆ ಕೊಟ್ಟಿದ್ದಾರೆ. ಎಷ್ಟಿದು? 1368 kHz ಅಂತ ಕೊಟ್ಟಿದ್ದಾರೆ. ಇಲ್ಲಿ ಲೆಕ್ಕಾಚಾರ ಮಾಡುವಾಗ ಏನು ಮಾಡಲಿಕ್ಕೆ? ನಿಮಗೆ ಸಿ ಗೊತ್ತಿದೆ. ಸಿ ಅಂದ್ರೆ ಏನು? ಸ್ಪೀಡ್ ಆಫ್ ಲೈಟ್, ಬೆಳಕಿನ ವೇಗ. ಇಲ್ಲಿ ಬೆಳಕಿನ ವೇಗ ಶಬ್ದ ಯಾಕೆ ಬಂತು? ಬೆಳಕಿನ ವೇಗ ಮತ್ತು ಈ ಕಿರಣಗಳಿದೆಯಲ್ಲ, ವಿಕಿರಣಗಳೆಲ್ಲವೂ ಹೋಗುವುದು ಬೆಳಕಿನ ವೇಗದಲ್ಲಿಯೇ. ವಿಕಿರಣಗಳೆಲ್ಲವೂ ಚಲಿಸುವುದು ಬೆಳಕಿನ ವೇಗದಲ್ಲಿಯೇ, ಅಂದ್ರೆ ಸೆಕೆಂಡಿಗೆ 300,000 km ಹೋಗ್ತದೆ. ಯಾವುದು? ಬೆಳಕು. ಸೆಕೆಂಡಿಗೆ 300,000 km ಹೋಗ್ತದೆ. ಅದು ನೀವು ಸರಿಯಾಗಿ ನೆನಪಿಟ್ಕೊಳ್ಬೇಕು. 300,000 km ಅಂತಲೂ ಹೇಳ್ಬಹುದು, ಅಥವಾ 3×10⁸ m ಅಂತಲೂ ನೀವು ಅದನ್ನು ತಕ್ಕೊಳ್ಬಹುದು. ಓಕೆ, ಈಗ ಸಿ ಅಂದ್ರೆ ಸ್ಪೀಡ್ ಆಫ್ ಲೈಟ್, ಬೆಳಕಿನ ವೇಗ. ಸೇಮ್ ಆಯ್ತಲ್ಲ, ನಿಮಗೆ ಅದು ವೇಗ ಗೊತ್ತಿದೆ ಅಂತ ಆಯ್ತು. ವಿ ಈಕ್ವಲ್ಸ್ ಟು ಎನ್ ಲಾಂಬ್ಡಾದೆಲ್ಲ ನಿಮಗೆ ಗೊತ್ತಿದೆ ಲೆಕ್ಕ ಅಲ್ವಾ. ಇಲ್ಲಿ ವಿ ಗುಣಿಸು ಲಾಂಬ್ಡಾ, ವಿ ಗುಣಿಸು ಲಾಂಬ್ಡಾ ನಿಮಗೆ ಸಿಕ್ಕಿದ್ದು. ಯಾವುದು ನಿಮ್ಮ ಆನ್ಸರ್? ಉಂಟು ನಿಮ್ಮ ಹತ್ರ. ಈ ಲಾಂಬ್ಡಾ ಸಮ ಸಿ ಭಾಗಿಸು ನಿಮ್ಮ ಹತ್ರ ಇರುವಂತಹ ತರಂಗಾಂತರದಿಂದ ಭಾಗಿಸಿದ್ರೆ ಆಯ್ತು. ಅಂದ್ರೆ 3×10⁸ ನೀವು ಇದರಿಂದ ಗುಣಿಸುವ ಭಾಗಿಸುವಂಥದ್ದು. ಯಾವುದರಿಂದ? 1368×10³ ಗುಣಿಸುವಂಥದ್ದು ಭಾಗಿಸಿ. 1368×10³ ನೀವು ಭಾಗಿಸ್ಬೇಕು. ಯಾವುದಕ್ಕೆ? ಸಿಗೆ. ಇದಿಷ್ಟೇ ನಿಮ್ಮ ಸೂತ್ರ ಇರುವಂತದ್ದು. ಆನ್ಸರ್ ನಿಮಗೆ 219 meter. ವಿಚ್ ಪ್ರಿಫಿಕ್ಸ್ ಈಸ್ ಆಫನ್ ಯೂಸ್ಡ್ ವಿತ್ ಸೈಂಟಿಫಿಕ್ ಟರ್ಮ್ಸ್ ಟು ಇಂಡಿಕೇಟ್ ದಟ್ ಸಮಥಿಂಗ್ ಈಸ್ ದ ಸೇಮ್, ಈಕ್ವಲ್ ಆರ್ ಕಾನ್ಸ್ಟೆಂಟ್? ಏನಿದು? ಒಂದೇ ಸಮಾನ ಅಥವಾ ಸ್ಥಿರ ಅಂತ ಸೂಚಿಸ್ಲಿಕ್ಕೆ ವೈಜ್ಞಾನಿಕ ಪದಗಳ ಜೊತೆಗೆ ಸೇರಿಸುವಂತಹ ಪೂರ್ವ ಪ್ರತ್ಯಯ ಹೆಚ್ಚಾಗಿ ಯಾವುದನ್ನು ಬಳಸ್ತಾರೆ ಅಂತ. ಇಲ್ಲಿ ಆನ್ಸರ್ ಯಾವುದು? ಐಸೋ. ಐಸೋ ಅಂತ ಇದ್ದದ್ದು. ಓಕೆ, ನೆಕ್ಸ್ಟ್. ಇಲ್ಲಿ ಹಾಗಾದ್ರೆ ಮೆಗಾ, ಮೆಟಾ, ಕ್ವಾಸಿ ಇದು ಕೂಡ ಬರುವಂತಹ ಒಂದು ಶಬ್ದಗಳೇ ಅಲ್ವಾ? ಕೆಲವು ಕಡೆ ನಿಮಗೆ ಬಂದಿದೆ ಇದೆಲ್ಲ. ಮೆಗಾ ಅಂದ್ರೆ ಇದು ಮೆಟ್ರಿಕ್ ಸಿಸ್ಟಮ್ ಅಲ್ಲಿ ಯೂಸ್ ಮಾಡುವಂಥದ್ದು. ಅಂದ್ರೆ ಯಾವಾಗ ಮಿಲಿಯನ್ ದಾಟುವಾಗ ಅಥವಾ ಮಿಲಿಯನ್ ಅಂತ ಹೇಳುವಂತಹ ಸಂದರ್ಭದಲ್ಲಿ ಮೆಗಾ ಅಂತ ತಗೊಳ್ತಾರೆ. ಇನ್ನು ಮೆಟಾ ಹೇಳಿ ತಗೊಳ್ಳುವಂಥದ್ದು ಆಫ್ಟರ್ ಅಂತ ಶಬ್ದಕ್ಕೆ, ಅಂದ್ರೆ ಅದರ ನಂತರ ಅಂತ ಆನ್ಸರ್ ಇರ್ತದಲ್ಲ, ಅದರ ಅಥವಾ ಅದರ ನಂತರ ಹೇಳುವಂತಹ ಟೆಕ್ನಿಕಲ್ ಟರ್ಮ್ಸ್ಗಳಲ್ಲಿ ಅದನ್ನು ಯೂಸ್ ಮಾಡ್ತಾರೆ. ಕ್ವಾಸಿ ಹೇಳುವಂಥದ್ದು ಸಾಮಾನ್ಯವಾಗಿ ಇದು ಒಂದು ಕಂಬೈನಿಂಗ್ ವರ್ಡ್ ಅಂತ ಹೇಳ್ಬೋದು, ಅಥವಾ ಹ್ಯಾವಿಂಗ್ ಸಮ್ ಅಥವಾ ಇನ್ನೂ ಸ್ವಲ್ಪ ಇದೆ ಅಥವಾ ಅದರ ಹಾಗೆ, ಅದರ ಹಾಗೆ ಅಂತೆಲ್ಲ ಹೇಳ್ತೇವಲ್ಲ, ಅದರ ಹಾಗೆ ಅಂತ ಅಂತಹ ಸಂದರ್ಭ. ಉದಾಹರಣೆ ಕ್ವಾಸಿ ಡೆಫಿನೇಷನ್, ಕ್ವಾಸಿ ಸೈಂಟಿಫಿಕ್, ಈ ತರ ಎಲ್ಲ ಇರ್ತದೆ. ಅಂದ್ರೆ ಸೈಂಟಿಫಿಕ್ಕಿನ ಹಾಗೆ ಅಂತ ಮೀನಿಂಗ್ ಎಲ್ಲ ಬರುವ ಹಾಗೆ ಇಲ್ಲಿ ಕ್ವಾಸಿ ಶಬ್ದವನ್ನು ಉಪಯೋಗ ಮಾಡ್ತಾರೆ. ನೆನ್ಪಿಟ್ಕೊಳ್ಳಿ, ಕ್ವಾಸಿ ಕೂಡ ಉಪಯೋಗ ಇದೆ, ಅದು ರಿಸೆಂಬ್ಲಿಂಗ್ ಅಂತ ಹೇಳುವಂತಹ ಮೀನಿಂಗ್ ಅಲ್ಲಿ ಬರುವುದು. ನೆಕ್ಸ್ಟ್, ವಿಚ್ ಆಫ್ ದೀಸ್ ಆಸಿಡ್ಸ್ ಯೂಸ್ಡ್ ಇನ್ ದ ಪ್ರಿಪರೇಷನ್ ಆಫ್ ಗನ್ ಕಾಟನ್? ಇಲ್ಲಿ ಸ್ವಲ್ಪ ನಿಮಗೆ ಕನ್ಫ್ಯೂಷನ್ ಬರ್ತದೆ. ಯಾಕಂದ್ರೆ ಇಲ್ಲಿ ಆಪ್ಷನ್ ಏನ್ ಕೊಟ್ಟಿದ್ದಾರೆ? ನೈಟ್ರಿಕ್ ಆಸಿಡ್, ಸಲ್ಫ್ಯೂರಿಕ್ ಆಸಿಡ್, ಹೈಡ್ರೋಕ್ಲೋರಿಕ್ ಆಸಿಡ್, ಎಸಿಟಿಕ್ ಆಸಿಡ್. ಇವುಗಳಲ್ಲಿ ಯಾವ ಯಾವ ಆಸಿಡ್ ಅನ್ನು ಗನ್ ಕಾಟನ್ ಮಾಡ್ಲಿಕ್ಕೆ ಉಪಯೋಗಿಸ್ತಾರೆ ಅಂತ ಪ್ರಶ್ನೆ ಇಲ್ಲಿ. ಇಲ್ಲಿ ನಿಮ್ಮ ಆನ್ಸರ್ ನೈಟ್ರಿಕ್ ಆಸಿಡ್ ಆಗ್ಬೇಕು. ಯಾಕೆ ನೈಟ್ರಿಕ್ ಆಸಿಡ್ ಆಗ್ಬೇಕು ಅಂದ್ರೆ ಗನ್ ಕಾಟನ್ ಅಂದ್ರೆ ಏನು ಅಂತ ಫಸ್ಟ್ ನೋಡಿ. ಗನ್ ಕಾಟನ್ ಈಸ್ ಮೇಡ್ ಬೈ ಟ್ರೀಟಿಂಗ್ ಕಾಟನ್ ಅಂದ್ರೆ ಸೆಲ್ಯುಲೋಸ್ ಯಾವುದು ಇರ್ಬೋದು ವಿತ್ ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆಸಿಡ್ ಅಂಡ್ 70% ನೈಟ್ರಿಕ್ ಆಸಿಡ್ ಕೂಲ್ಡ್ ಟು 0 degree ಟು ಪ್ರೊಡ್ಯೂಸ್ ಸೆಲ್ಯುಲೋಸ್ ಟ್ರೈ ನೈಟ್ರೇಟ್. ಅಂದ್ರೆ ಗನ್ ಕಾಟನಿನ ಕೆಮಿಕಲ್ ನೇಮ್ ಏನು ಅಂತಲೂ ಕೇಳ್ಬೋದು. ಟ್ರೈ ನೈಟ್ರೇಟ್ ಆಯ್ತಾ, ಸೆಲ್ಯುಲೋಸ್ ಟ್ರೈ ನೈಟ್ರೇಟ್. ಅದು
ಇಲ್ಲಿ ಇದರ ಇದು ಇದನ್ನು ತಯಾರು ಮಾಡಲಿಕ್ಕೆ ಎರಡು ಆಸಿಡ್ ಬೇಕಾಗ್ತದೆ ಆಕ್ಚುಲಿ. ಅದರಲ್ಲಿ ಮೇನ್ ಆಗಿ ಬಳಸೋದು ಯಾವುದು? ನೈಟ್ರಿಕ್ ಆಸಿಡ್. ಅದು ಎಷ್ಟು ಪರ್ಸೆಂಟ್ ಇದೆ? 70% ಇದೆ. ಸಾಮಾನ್ಯವಾಗಿ ಅದರ ಜೊತೆಗೆ ಯೂಸ್ ಮಾಡುವಂಥದ್ದು ಸಲ್ಫ್ಯೂರಿಕ್ ಆಸಿಡ್. ಕೆಲವೊಂದ್ಸತಿ ಬೇರೆ ಆಸಿಡ್ಗಳನ್ನು ಬಳಸಬಹುದು, ಆದರೆ ಮ್ಯಾಕ್ಸಿಮಮ್ ಟೈಮ್ಸ್ ಅಲ್ಲಿ ಯೂಸ್ ಮಾಡೋದು ಸಲ್ಫ್ಯೂರಿಕ್ ಆಸಿಡ್ ಅನ್ನು. ಹಾಗಾದ್ರೆ ಇದರ ಉಪಯೋಗ ಏನು? ಯಾಕೆ ಇದು ಯಾವ ತರ ಇರ್ತದೆ? ಇದು ಕಾಟನಿನ ತರದಲ್ಲೇ ಇರ್ತದೆ, ಹಾಗಾಗಿ ಇದನ್ನು ಗನ್ ಕಾಟನ್ ಅಂತ ಕರೆಯುವುದು. ಇದು ನೈಟ್ರೋ ಸೆಲ್ಯುಲೋಸ್. ಇದು ಓಕೆ, ಈ ನೈಟ್ರೋ ಸೆಲ್ಯುಲೋಸ್ ಇದು ಒಂದು ಸ್ಫೋಟಕ. ನಿಜವಾಗಿ ಸ್ಫೋಟಕ ಅಂದ್ರೆ ಅತಿ ತೀವ್ರವಾಗಿ ಇದು ಉರಿತದೆ, ಬಹಳ ತೀವ್ರವಾಗಿ ಇದು ಉರಿತದೆ. ಸ್ಫೋಟಕಗಳಂದ್ರೆ ಗೊತ್ತಿದೆ, ಸ್ಫೋಟ ದಹನ ಗೊತ್ತಿದೆಯಲ್ಲ, ಅದೇ ತರ ಸ್ಫೋಟ ದಹನವಾಗಿ ಉರಿಯುವಂತಹ ವಸ್ತು. ಇದನ್ನು ರಾಕೆಟ್ ಪ್ರೊಪೆಲ್ಲೆಂಟ್ಗಳಲ್ಲಿ ಬಳಸ್ತಾರೆ. ಅಂದ್ರೆ ಇದು ಇನ್ನರ್ ಕಂಬಷನ್ ಆಗ್ಬೇಕಲ್ಲ, ರಾಕೆಟ್ ಅಲ್ಲಿ ಒಳಗಡೆಗೆ ಉರಿಯುವಿಕೆ ಆಗುವುದಲ್ವಾ, ಅಂತಹ ಸಂದರ್ಭಗಳಲ್ಲಿ ಇದನ್ನು ಬಳಸ್ತಾರೆ. ಇನ್ನು ಪ್ರಿಂಟಿಂಗ್ ಇಂಕ್ ಬೇಸ್ಗಳಲ್ಲಿ ಇದನ್ನು ಬಳಸ್ತಾರೆ, ಲೆದರ್ ಫಿನಿಶಿಂಗ್ ಗಳಲ್ಲಿ ಬಳಸ್ತಾರೆ, ಸೆಲ್ಯುಲಾಯ್ಡ್ ಗಳನ್ನು ತಯಾರಿಸಲಿಕ್ಕೆ ಬಳಸ್ತಾರೆ. ಹಾಗಾಗಿ ಇದು ತುಂಬಾ ರೀತಿಯಲ್ಲಿ ಇದು ಉಪಯೋಗಕಾರಿಯಾದದ್ದು ಹೌದು. ಹಾಗಾಗಿ ಗನ್ ಕಾಟನ್ ಹೇಳುವಂಥದ್ದು. ಇದರ ನಿಮಗೆ ನೆಕ್ಸ್ಟ್ ಪರೀಕ್ಷೆಗಳಲ್ಲಿ ನಿಮಗೆ ಇದೇ ತರದ ಪ್ರಶ್ನೆಗಳು ಬರಬಹುದು, ಇದೇ ಪ್ರಶ್ನೆಯೂ ಬರಬಹುದು, ರಿಪೀಟ್ ಆಗ್ತದೆ ತುಂಬಾ ಸಲ. ರಿಪೀಟ್ ಆಗದೇ ಇದ್ರೂ ಇದಕ್ಕೆ ಸಂಬಂಧಪಟ್ಟಂತಹ ಕ್ವಶನ್ ಬರುವಾಗ ಅದು ಅದರ ಕೆಮಿಕಲ್ ನೇಮ್ ಅಂತ ಕೇಳ್ಬೋದು. ಹಾಗಾಗಿ ಶಬ್ದ ನೆನ್ಪಿಟ್ಕೊಳ್ಳಿ, ನೈಟ್ರೋ ಸೆಲ್ಯುಲೋಸ್. ಇನ್ನೂ ಒಂದು ಕೇಳ್ಬೋದು, ಗನ್ ಕಾಟನ್ ಇನ್ನು ಈ ಕೆಳಗಿನ ಯಾವ ವಸ್ತುಗಳಲ್ಲಿ ಬಳಸ್ತಾರೆ ಅಂತ ಕೇಳ್ಬೋದು. ಅಲ್ಲಿ ನಿಮಗೆ ರಾಕೆಟ್ ಪ್ರೊಪೆಲ್ಲೆಂಟ್, ಪ್ರಿಂಟಿಂಗ್ ಇಂಕ್ ಬೇಸ್ ಯಾವ್ದಾದ್ರು ಒಂದು ಆಪ್ಷನ್ ಇರ್ಬೋದು. ಹಾಗಾಗಿ ಇದೊಂದು ಇಂಪಾರ್ಟೆಂಟ್ ಕ್ವಶನ್, ನೆನಪಿಟ್ಟುಕೊಂಡು ಬರಿ. ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಕನ್ಸಿಡರ್ಡ್ ಎ ರಿನ್ಯೂವೇಬಲ್ ರಿಸೋರ್ಸ್? ಇದು ನೋಡಿ, ಇದು ಯಾಕೆ ಇಷ್ಟು ಈಸಿ ಅದು ತಕೊಂಡೆ ಅಂತ ಹೇಳ್ಬೋದು ನೀವು ಅಲ್ವಾ. ಇದರಲ್ಲಿ ಒಂದು ಸ್ವಲ್ಪ ವಿಷಯಗಳಿದೆ. ಕೋಲ್ ಫೈರ್ಡ್ ಪವರ್ ಪ್ಲಾಂಟ್, ಕಲ್ಲಿದ್ದಲು ಉರಿಸುವ ವಿದ್ಯುತ್ ಸ್ಥಾವರ. ಏನು ಪ್ರಶ್ನೆ ಇಲ್ಲಿ? ಕೆಳಗಿನವುಗಳಲ್ಲಿ ಯಾವುದನ್ನು ನವೀಕರಿಸಬಹುದಾದ ಸಂಪನ್ಮೂಲ ಎಂದು ಪರಿಗಣಿಸಲಾಗಿದೆ? ಕೆಲವು ಸತಿ ನಿಮಗೆ ತುಂಬಾ ಈಸಿ ಅಂತ ಅನ್ನಿಸ್ತದೆ, ಅದು ಟ್ರಿಕಿ ಕ್ವಶನ್ಸ್ ಇರ್ತದೆ. ಹಾಗಾಗಿ ಸ್ವಲ್ಪ ಗಮನ ಕೊಟ್ಟು ಆ ಆಪ್ಷನ್ಸ್ ಅನ್ನು ನೋಡಬೇಕು ನೀವು. ಓಕೆ, ಒಂದನೇ ಆಪ್ಷನ್ ಏನು ಕೇಳಿದ್ದು? ಕಲ್ಲಿದ್ದಲು ಉರಿಸುವಂತಹ ವಿದ್ಯುತ್ ಸ್ಥಾವರ. ಎರಡನೇದೇನು ಕೇಳಿದ್ದಾರೆ? ಹೈಡ್ರೋ ಎಲೆಕ್ಟ್ರಿಕ್ ಡ್ಯಾಮ್, ಜಲ ವಿದ್ಯುತ್ ಅಣೆಕಟ್ಟು ಅಂತ ಕೇಳಿದ್ದಾರೆ. ಓಕೆ, ಮೂರನೆಯದು ಸಿ ಆಪ್ಷನ್ ಏನು ಕೊಟ್ಟಿದ್ದಾರೆ? ಕಂಬಷನ್ ಟರ್ಬೈನ್ ಫೆಸಿಲಿಟಿ, ದಹನ ಟರ್ಬೈನ್ ಸೌಲಭ್ಯ ಸ್ಥಾವರ. ಆಪ್ಷನ್ ಡಿ ಏನು ಕೊಟ್ಟಿದ್ದಾರೆ? ನ್ಯೂಕ್ಲಿಯರ್ ಫಿಷನ್ ಪವರ್ ಪ್ಲಾಂಟ್ ಅಂತ ಕೇಳಿದ್ದಾರೆ. ಅಂದ್ರೆ ಪರಮಾಣು ವಿದಳನ ವಿದ್ಯುತ್ ಸ್ಥಾವರ ಇದೆಯಲ್ಲ, ಅದನ್ನು ಕೇಳಿದ್ದಾರೆ. ಸಿಯದ್ದು ಸಾರಿ ದಹನ ಟರ್ಬೈನ್ ಸೌಲಭ್ಯ ಅಂತ ಇರೋದು. ಆಪ್ಷನ್ ಡಿ ಅಲ್ಲಿ ಪರಮಾಣು ವಿದಳನ ವಿದ್ಯುತ್ ಸ್ಥಾವರ. ಓಕೆ, ಅಥವಾ ಪರಮಾಣು ಸ್ಥಾವರ. ಇದರಲ್ಲಿ ನಿಮ್ಮ ಆನ್ಸರ್ ಯಾವುದು? ಜಲ ವಿದ್ಯುತ್ ಅಣೆಕಟ್ಟು ನಿಮ್ಮ ಆನ್ಸರ್. ಯಾಕೆ ಜಲ ವಿದ್ಯುತ್ ಅಣೆಕಟ್ಟು ಆನ್ಸರ್? ಇಲ್ಲಿ ಹೈಡ್ರೋ ಪವರ್ ಸ್ಟೇಷನ್ ಅಲ್ಲಿ ಏನಾಗುದು, ನೀರು ಮೇಲಿನಿಂದ ರಭಸದಿಂದ ಬೀಳ್ತದೆ, ಜಲಪಾತದಲ್ಲಿ ಬೀಳ್ತದೆ, ಅಲ್ಲಿ ಟರ್ಬೈನ್ ಅನ್ನು ತಿರುಗಿಸ್ತದೆ. ಈ ತಿರುಗಿಸಿದ ನಂತರ ಈ ನೀರನ್ನು ಇನ್ನೊಂದು ಕಾಲುವೆಯ ಮೂಲಕ ಅದನ್ನು ಏನ್ ಮಾಡಿರ್ತಾರೆ, ಹಾದು ಹೋಗುವಾಗೆ ಮಾಡಿರ್ತಾರೆ, ವಾಪಸ್ ಅದು ಎಲ್ಲಿಗೆ, ನದಿಗೆ ಸೇರ್ತದೆ ಆ ನೀರು. ಓಕೆ, ಅಂದ್ರೆ ಆ ನೀರು ಎಲ್ಲಿಯೂ ವೇಸ್ಟ್ ಆಗುದಿಲ್ಲ, ಅಲ್ಲಿ ವೇಸ್ಟ್ ಅಲ್ಲ, ಯಾವ ಪ್ರಾಡಕ್ಟ್ ವೇಸ್ಟ್ ಅಂತ ಆಗುದಿಲ್ಲ. ನೀರು ಹಾಕಿದ ನಂತರ ಅಲ್ಲಿ ಜಲಚಕ್ರವನ್ನು ತಿರುಗಿಸಿದ ನಂತರ ಆ ನೀರು ಮತ್ತೆ ಪುನಃ ಮೇನ್ ಫ್ಲೋಗೆ ಸೇರಿಬಿಡುತ್ತದೆ. ಓಕೆ, ಹಾಗಾಗಿ ಜಲ ವಿದ್ಯುತ್ ಅಣೆಕಟ್ಟು ನಿಮಗೆ ರಿನ್ಯೂವೇಬಲ್ ರಿಸೋರ್ಸ್ ಅಥವಾ ನವೀಕರಿಸಬಹುದಾದ ಸಂಪನ್ಮೂಲ ಅಂತ ತಗೊಳ್ಬೇಕು. ಯಾವುದೇ ಪ್ರಶ್ನೆ ಬರಲಿ ನೀವು ಇದರಲ್ಲಿ ಅನಲೈಸ್ ಮಾಡಿಕೊಂಡು ನೀವು ಕಲಿಬೇಕು. ನೀವು ಅನಾಲಿಟಿಕಲ್ ಮೀ ಅಲ್ಲಿ ಈ ತರ ಅನಲೈಸ್ ಮಾಡಿಕೊಂಡು ಕಲಿತ್ರೆ ಖಂಡಿತವಾಗಿ ನೀವು ಮುಂದಿನ ಎಕ್ಸಾಮ್ ಅಲ್ಲಿ ನೀವು ಪಾಸ್ ಆಗ್ತೀರಿ. ಯಾವುದೇ ಪ್ರಶ್ನೆ ಬಂದಾಗ ಈ ತರದಲ್ಲಿ ಯಾಕೆ ಏನು ಅದನ್ನು ಥಿಂಕ್ ಮಾಡಿ, ಹಾಗೆ ಥಿಂಕ್ ಮಾಡಿದಾಗ ಕರೆಕ್ಟ್ ಆಗಿ ನೀವು ಆನ್ಸರ್ ಅನ್ನು ಬರಿತೀರಿ, ಪಾಸ್ ಆಗ್ತೀರಿ. ಓಕೆ, ಶೇರ್ ಮಾಡಿ ಫ್ರೆಂಡ್ಸಿಗೆ. ಅನ್ ಐಡಿಯಲ್ ಗ್ಯಾಸ್ ಕೆನ್ ನಾಟ್ ಬಿ ಲಿಕ್ವಿಫೈಡ್ ಬಿಕಾಸ್. ನಿಮಗೆ ಐಡಿಯಲ್ ಗ್ಯಾಸಿನ ಬಗ್ಗೆ ಅಥವಾ ಏನು ಆದರ್ಶ ಅನಿಲ ಅಂತ ಶಬ್ದ ಬರ್ತದೆ, ತುಂಬಾ ಪ್ರಶ್ನೆ ಪತ್ರಿಕೆಯಲ್ಲಿ ಬರ್ತದೆ. ದೇರ್ ಮಾಲಿಕ್ಯೂಲ್ಸ್ ಆರ್ ರಿಲೇಟಿವ್ಲಿ ಲಾರ್ಜ್ ಇನ್ ಸೈಜ್. ಇಲ್ಲಿ ಕೇಳಿದ್ದೇನನ್ನ, ಐಡಿಯಲ್ ಗ್ಯಾಸ್, ಒಂದು ಐಡಿಯಲ್ ಗ್ಯಾಸ್ ಇದ್ರೆ ಅದನ್ನು ನೀವು ಯಾಕೆ ಅದನ್ನು ಲಿಕ್ವಿಫೈ ಮಾಡ್ಲಿಕ್ಕೆ ಆಗುದಿಲ್ಲ ಯಾಕೆ ಅಂತ ಕೇಳಿ. ಅದನ್ನು ದ್ರವ ರೂಪಕ್ಕೆ ತರಲಿಕ್ಕೆ ಆಗುದಿಲ್ಲ ಯಾಕೆ ಅಂತ ಪ್ರಶ್ನೆ ಇಲ್ಲಿ. ದೇರ್ ಮಾಲಿಕ್ಯೂಲ್ಸ್ ಆರ್ ರಿಲೇಟಿವ್ಲಿ ಲಾರ್ಜ್ ಇನ್ ಸೈಜ್, ಅವುಗಳ ಅಣುಗಳು ದೊಡ್ಡ ಗಾತ್ರದಲ್ಲಿ ಇರ್ತವೆ. ದೇರ್ ಇಂಟರ್ ಮಾಲಿಕ್ಯುಲರ್ ಫೋರ್ಸಸ್ ಆರ್ ನೆಗ್ಲಿಜಿಬಲ್, ಅವುಗಳ ಅಂತರ ಅಣುಗಳ ಶಕ್ತಿ ಅಂದ್ರೆ
ಎರಡು ಅಣುಗಳು ಪ್ರತ್ಯೇಕ ಇರ್ತದಲ್ಲ, ಅವುಗಳ ಮಧ್ಯದಲ್ಲಿ ಒಂದು ಆಕರ್ಷಕ ಶಕ್ತಿ ಇರಬೇಕು ಯಾವುದೇ ವಸ್ತುವಿನಲ್ಲಿ, ಅದು ನಗಣ್ಯ, ಅದು ನೆಗ್ಲಿಜಿಬಲ್, ಅಥವಾ ಇಲ್ಲವೇ ಇಲ್ಲ ಅಂತ ಹೇಳುವ ಲೆಕ್ಕ. ಮೂರನೇ ಆಪ್ಷನ್ ಏನ್ ಕೊಟ್ಟಿದ್ದಾರೆ, ಗ್ರಾವಿಟಿ ಹ್ಯಾಸ್ ನೋ ಎಫೆಕ್ಟ್ ಆನ್ ದ ಮಾಲಿಕ್ಯೂಲ್, ಗುರುತ್ವಾಕರ್ಷಣೆ ಈ ಆದರ್ಶ ಅನಿಲದ ಅಣುಗಳ ಮೇಲೆ ಯಾವುದೇ ಪರಿಣಾಮವನ್ನು ಬೀರುವುದಿಲ್ಲ ಅಂತ ಆಪ್ಷನ್ ಕೊಟ್ಟಿದ್ದಾರೆ. ನಾಲ್ಕನೇ ಆಪ್ಷನ್ ಏನ್ ಕೊಟ್ಟಿದೆ, ದ ಅವರೇಜ್ ಕೈನೆಟಿಕ್ ಎನರ್ಜಿ ಈಸ್ ನಾಟ್ ಪ್ರಪೋರ್ಷನಲ್ ಟು ದ ಅಬ್ಸಲ್ಯೂಟ್ ಟೆಂಪರೇಚರ್, ಸರಾಸರಿ ಚಲನ ಶಕ್ತಿ ಸಂಪೂರ್ಣ ತಾಪಮಾನಕ್ಕೆ ಇದು ಅನುಪಾತದಲ್ಲಿ ಇಲ್ಲ, ಯಾವುದರಲ್ಲಿ, ಆದರ್ಶ ಅನಿಲದಲ್ಲಿ ಅಂತ ಆಪ್ಷನ್ ಕೊಟ್ಟಿದ್ದಾರೆ. ಯಾವುದು ನಿಮ್ಮ ಆನ್ಸರ್ ಆಗ್ತದೆ ಇಲ್ಲಿ? ಹಾಗಾದ್ರೆ ಆದರ್ಶ ಅನಿಲ ಅಂದ್ರೆ ಏನು ಅದನ್ನು ಸ್ಪಷ್ಟವಾಗಿ ನೆನ್ಪಿಟ್ಕೊಳ್ಬೇಕು ನೀವು. ಇದರಲ್ಲಿ ಅಂತರ ಅಣುಗಳ ಶಕ್ತಿ ನಗಣ್ಯ. ಹಾಗಾದ್ರೆ ವಾಟ್ ಇಸ್ ಅನ್ ಐಡಿಯಲ್ ಗ್ಯಾಸ್? ಐಡಿಯಲ್ ಗ್ಯಾಸಿಗೆ ನಿರೂಪಣೆ ಏನಿದೆ ಅದನ್ನು ಸರಿಯಾಗಿ ನೆನ್ಪಿಟ್ಕೊಳ್ಳಿ. ಅನ್ ಐಡಿಯಲ್ ಗ್ಯಾಸ್ ಇಸ್ ಡಿಫೈನ್ಡ್ ಆಸ್ ಒನ್ ಇನ್ ವಿಚ್ ಆಲ್ ಕೊಲಿಷನ್ಸ್ ಬಿಟ್ವೀನ್ ಆಟಮ್ಸ್ ಆರ್ ಮಾಲಿಕ್ಯೂಲ್ಸ್ ಆರ್ ಪರ್ಫೆಕ್ಟ್ಲಿ ಎಲಾಸ್ಟಿಕ್ ಆ್ಯಂಡ್ ಇನ್ ವಿಚ್ ದೇರ್ ಆರ್ ನೋ ಇಂಟರ್ ಮಾಲಿಕ್ಯುಲರ್ ಅಟ್ರಾಕ್ಟಿವ್ ಫೋರ್ಸಸ್ ಅಂತ ಹೇಳ್ತದೆ. ಯಾವುದು? ಐಡಿಯಲ್ ಗ್ಯಾಸಿನ ಒಂದು ಕಲ್ಪನೆ, ಐಡಿಯಲ್ ಗ್ಯಾಸಿನ ಒಂದು ಕಲ್ಪನೆ ಅಂತ ಹೇಳಿದೆ ನಾನು. ಐಡಿಯಲ್ ಗ್ಯಾಸಿನ ಕಲ್ಪನೆ ಏನ್ ಹೇಳ್ತದೆ ಅಂದ್ರೆ, ಇದು ಇದರಲ್ಲಿ ಇಲ್ಲಿ ಅಣುಗಳ ಮಧ್ಯದಲ್ಲಿ ಡಿಕ್ಕಿಗಳಾಗ್ತದಲ್ಲ, ಡಿಕ್ಕಿಗಳಾಗುದು ಯಾಕೆ ಹೇಳಿ, ಅಣುಗಳಲ್ಲಿ ಚಲನೆ ಇದೆ, ಅದರಲ್ಲಿ ಅನಿಲದಲ್ಲಿ ಅಣುಗಳ ಚಲನೆ ತುಂಬಾ ವೇಗವಾಗಿದೆ ಅಲ್ವಾ. ಇದು ಒಂದಕ್ಕೊಂದು ಹೊಡೆದಾಗ ಅದು ಹಿಂದಕ್ಕೆ ಇಲಾಸ್ಟಿಕ್ ತರ, ಅದು ಹಿಂದಕ್ಕೆ ಈ ತರ ಪಡ್ಕೊಂಡು ಈ ತರ ಬರ್ತದೆ, ಹೊರತು ಅವುಗಳ ಮಧ್ಯದಲ್ಲಿ ಅಲ್ಲಿ ಯಾವುದೇ ಇಂಟ್ರಾಕ್ಟಿವ್ ಅಥವಾ ಇಂಟರ್ ಮೊಲೆಕ್ಯುಲರ್ ಅಟ್ರಾಕ್ಷನ್ ಇಲ್ಲ ಅಂತ ಹೇಳ್ತದೆ. ಯಾವುದನ್ನು? ಯಾವುದು? ಐಡಿಯಲ್ ಗ್ಯಾಸಿನ ವಿವರಣೆ. ಅರ್ಥ ಆಯ್ತಲ್ಲ? ಹಾಗಾಗಿ ಇಲ್ಲಿ ಅಂತರ ಅಣುಗಳ ಶಕ್ತಿ ನಗಣ್ಯ ನಿಮ್ಮ ಆನ್ಸರ್. ದೇಯರ್ ಇಂಟರ್ ಮೊಲೆಕ್ಯುಲರ್ ಫೋರ್ಸಸ್ ಆರ್ ನೆಗ್ಲಿಜಿಬಲ್ ಅಥವಾ ನಿಲ್ ಅನ್ನುವಂಥದ್ದು ಇಲ್ಲಿ ನಿಮ್ಮ ಆನ್ಸರ್ ಆಗ್ತದೆ. ಓಕೆ, ಈ ತರದಲ್ಲಿ ನೀವು ಡಿಸ್ಕಸ್ ಮಾಡಿಕೊಂಡು ಫ್ರೆಂಡ್ಸ್ ಜೊತೆಗೆ ಕಲಿರಿ. ಸಬ್ಸ್ಕ್ರೈಬ್ ಮಾಡದಿದ್ದವರು ಸಬ್ಸ್ಕ್ರೈಬ್ ಮಾಡಿ. ಓಕೆ, ಥ್ಯಾಂಕ್ ಯು.